ಆತ್ಮೀಯ ಮಕ್ಕಳೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ ಸೊ ನಾವು ಹಿಂದಿನ ತರಗತಿಯಲ್ಲಿ ಬಿಟ್ಟ ಸ್ಥಳ ಹಾಗೆ ಒಂದು ಪದ ವಾಕ್ಯದಲ್ಲಿ ಉತ್ತರಿಸುವುದನ್ನು ಕಂಪ್ಲೀಟ್ ಮಾಡಿದ್ದೇವೆ ಸೊ ಇವತ್ತು ನಾವು ಪಾಠ ಏಳು ಪ್ರಾಮಾಣಿಕ ಬಾಲಕದಲ್ಲಿ ಬರುವಂತಹ ಎರಡು ಮೂರು ವಾಕ್ಯಗಳಲ್ಲಿ ಬರೆಯುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಅದರಲ್ಲಿ ಬರುವಂತಹ ಮೊದಲನ ಪ್ರಶ್ನೆ ಮೊದಲನೆಯ ಪ್ರಶ್ನೆ ಯಾವುದಂದರೆ ಬಾಲಕ ಮಾಲೀಕನಿಗೆ ಏನೆಂದು ಹೇಳಿದನು ಸೊ ಬಾಲಕ ಮಾಲೀಕನಿಗೆ ಏನಂತ ಹೇಳ್ತಾನೆ ಸೊ ನೋಡೋಣ ಉತ್ತರ ನಾನು ಮಾಡಿದ್ದು ತಪ್ಪು ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದು ಬಾಲಕ ಮಾಲೀಕನಿಗೆ ಹೇಳಿದನು ಅಲ್ವಾ ಸೊ ಅವನೇನು ಹೇಳಿದ ನಾನು ಮಾಡಿ ತಪ್ಪಿದೆ ಆದರೆ ನಾನು ಮಾಡಿದಂತಹ ತಪ್ಪಿಗಾಗಿ ನನ್ನ ತಂದೆ ತಾಯಿ ಮತ್ತು ಗುರುಗಳಿಗೆ ಅವರಿಗೆ ನಿಂದನೆ ಉಂಟಾಯಿತು ಸೊ ಅವರಿಗೆ ನಾನು ನಿಂದನೆಗೆ ಗುರಿ ಮಾಡಿದೆ ಅಂಥೇಳಿ ನಾನು ದುಃಖ ಅಂತ ಅಂಥೇಳಿ ಬಾಲಕ ಮಾಲೀಕನಿಗೆ ಹೇಳ್ತಾನೆ ಓಕೆ ಸೊ ನೀವು ನೀಟಾಗಿ ಬರ್ಕೊಂಡ್ಬಿಡಿ ಆನ್ಸರ್ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಸೊ ಅವನು ಹೇಗೆ ಬಾಲಕನನ್ನು ಸಮಾಧಾನ ಪಡಿಸ್ತಾನೆ ಸೊ ನೋಡಿ ಉತ್ತರ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿದನು ಸೊ ಮಾಲೀಕ ಬಾಲಕನಿಗೆ ಹೇಗೆ ಸಮಾಧಾನ ಮಾಡ್ತಾನೆ ಸೊ ಮಗು ನಿನ್ನ ತಪ್ಪನ್ನು ನೀನು ಒಪ್ಕೊಂಡಿದ್ದೀಯಾ ಸೊ ನಿನ್ನ ಪ್ರಾಮಾಣಿಕತೆ ನನಗೆ ಬಹಳ ಇಷ್ಟ ಆಯಿತು ಸೊ ಏನು ತಪ್ಪು ಮಾಡಿದ್ಯಾ ಅದನ್ನು ನೀನು ಅರಿತುಕೊಂಡು ಅದನ್ನು ತಿದ್ದಿಕೊಂಡಿದ್ದೀಯಾ ಸೊ ಈ ನಿನ್ನ ಗುಣ ನನಗೆ ಬಹಳ ಖುಷಿಯಾಯಿತು ಹಾಗೆ ಈ ನಿನ್ನ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸ್ತದೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ಅವನಿಗೆ ನೀಡಿ ಕಳುಹಿಸಿದ ಅಲ್ವಾ ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ನೋಡಿ ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಸೊ ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಯಾಕೆ ರಾಜೀನಾಮೆ ಕೊಟ್ಟರು ನೋಡೋಣ ಉತ್ತರ ನೋಡಿ ಶಾಸ್ತ್ರಿಯವರು ಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಸೊ ಅವ್ರ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಯಾವುದಾಗಿತ್ತು ಆ ಟೈಮಲ್ಲಿ ಒಂದು ರೈಲ್ವೆ ಅಪಘಾತ ನಡೆದಿತ್ತು ರೈಲ್ವೆ ಆಕ್ಸಿಡೆಂಟ್ ಆಗಿತ್ತು ಸೊ ಬಟ್ ಅವರು ಮಾ ಏನೂ ತಪ್ಪು ಮಾಡಲಿಲ್ಲ ಅಂದರೂ ಆ ತಪ್ಪನ್ನು ನಾನೇ ಮಾಡಿದೆ ಅಂತೇಳಿ ಹೊಣೆ ಹೊತ್ಕೊಂಡು ಆ ತಪ್ಪನ್ನು ಒಪ್ಕೊಂಡು ಸುಮ್ಮನೆ ತಪ್ಪನ್ನು ಹೊಣೆ ಮೇ ಹೊಣೆ ಹೊತ್ಕೊಂಡು ಆ ಸ್ಥಾನಕ್ಕೆ ಅಂದರೆ ತಮ್ಮ ಮಂತ್ರಿ ಪದವಿಗೆ ಅವ್ರೇನು ಮಾಡಿಬಿಟ್ರು ರಾಜೀನಾಮೆಯನ್ನು ನೀಡಿದ್ರು ಸೊ ಇಲ್ಲಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯುವುದರಲ್ಲಿ ಮೂರು ಕ್ವಶನ್ ಆನ್ಸರ್ಸ್ ಅನ್ನ ಕೊಟ್ಟಿದ್ರು ಸೊ ಮೂರು ಕ್ವಶನ್ ಆನ್ಸರ್ಸ್ ಅನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಮಾಡಿದ್ದೇವೆ ಸೊ ನಾವೀಗ ನೆಕ್ಸ್ಟ್ ಮಾಡುವಂಥದ್ದು ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡಿ ಸೊ ನೆಕ್ಸ್ಟ್ ನೋಡೋಣ ನಂತರ ಈ ಕೆಳಗಿನ ಹೇಳಿಕೆಗಳಿಗೆ ಕಾರಣ ಕೊಡು ಸೊ ಇಲ್ಲಿ ಕೊಟ್ಟಿರುವಂತಹ ವಾಕ್ಯಕ್ಕೆ ನಾವು ಕಾರಣವನ್ನು ಕೊಡಬೇಕು ಸೊ ಇದರಲ್ಲಿ ಬರುವಂತಹ ಮೊದಲನೆಯ ವಾಕ್ಯ ಯಾವುದು ಸೆಂಟೆನ್ಸ್ ಯಾವುದಂದರೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಸೊ ಯಾಕೆ ಅತ್ತ ಆ ಕಾರಣವನ್ನು ನಾವಿಲ್ಲಿ ಕೊಡಬೇಕು ಸೊ ಆನ್ಸರ್ ನೋಡಿ ಮಕ್ಕಳೇ ಕಾರಣ ಬಾಲಕ ಮಾಡಿದ್ದು ತಪ್ಪು ಆದರೆ ಅವನು ಮಾಡಿದ ತಪ್ಪಿಗೆ ಅವನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ಬಾಲಕ ಅತ್ತನು ಸೊ ಮಾಲೀಕ ಯಾವುದೇ ರೀತಿ ಹೊಡೆಯದಿದ್ದರೂ ಯಾವುದೇ ಪನಿಷ್ಮೆಂಟ್ ಕೊಡಲಿಲ್ಲ ಆದರೂ ಬಾಲಕ ಅತ್ಬಿಟ್ಟ ಯಾಕತ್ತ ಅಂದರೆ ಅವನಿಗೆ ಬೇಜಾರಾಗಿದ್ದು ಯಾಕೆಂದರೆ ನಾನು ಮಾಡಿದ ತಪ್ಪಿಗೆ ನನ್ನ ಅಪ್ಪ ಅಮ್ಮ ಮತ್ತು ಗುರುಗಳು ಎಲ್ಲರೂ ನಿಂದನೆಗೆ ಗುರಿಯಾದರು ಅಂಥೇಳಿ ಅವನು ಅತ್ತ ಅದು ಒಂದು ಸರಿಯಾದಂತಹ ಕಾರಣ ನೆಕ್ಸ್ಟ್ ಎರಡನೆಯದು ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಸೊ ಏನು ರೀಸನ್ ಅವರು ಮನೆ ಮಾತಾಗಲಿಕ್ಕೆ ಏನು ರೀಸನು ಏನು ಕಾರಣ ಸೊ ನೋಡೋಣ ಇಲ್ಲಿ ಕಾರಣ ಕೇವಲ ಹದಿನೆಂಟು ತಿಂಗಳುಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆ ಮಾತಾದರು ಸೊ ಅವರು ಯಾಕೆ ಎಲ್ಲ ದೇಶದೆಲ್ಲೆಡೆ ಮನೆ ಮಾತಾದರು ಯಾಕೆ ಅಂದರೆ ಅವರ ಒಂದು ಕೇವಲ ಹದಿನೆಂಟು ತಿಂಗಳುಗಳ ಅವಧಿಯಲ್ಲಿ ಒಂದು ಅಷ್ಟೇ ಕಡಿಮೆ ಅವಧಿಯಲ್ಲಿ ಅವರ ಒಂದು ಪ್ರಾಮಾಣಿಕತೆಯಾದಂತಹ ಮತ್ತು ದೇಶ ಪ್ರೇಮದ ಒಂದು ಹೇಳ್ತಾರೆ ದೇಶ ಪ್ರೇಮದಿಂದ ಅವರು ಅಧಿಕಾರವನ್ನು ನಡೆಸಿಕೊಂಡ್ರು ಅದೇ ರೀತಿ ಅವರು ಅಧಿಕಾರದ ಅವಧಿಯಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ಇದ್ದರು ಸೊ ಈ ಎಲ್ಲ ನಡವಳಿಕೆಗಳಿಂದ ಅವರು ದೇಶದೆಲ್ಲೆಡೆ ಮನೆ ಮಾತಾದರು ಸೊ ಇದು ಸರಿಯಾದಂತಹ ಕಾರಣ ಸೊ ಇಲ್ಲಿ ಕೇವಲ ಎರಡು ಕಾರಣ ಕೊಡಿ ಅಂಥೇಳಿ ಕೇಳಿದ್ದಾರೆ ಸೊ ಇಲ್ಲಿಗೆ ಕಂಪ್ಲೀಟಾಗಿ ಆಗಿದೆ ನೆಕ್ಸ್ಟ್ ಬರುವಂಥದ್ದು ಹೂ ಅದು ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಸೊ ಇಲ್ಲಿ ಕೊಟ್ಟಿರುವಂತಹ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನಾವು ಕರೆಕ್ಟಾಗಿ ಬರಿಬೇಕು ಯಾರು ಯಾರಿಗೆ ಹೇಳಿದರು ಹೇಳಿ ಬರಿಬೇಕು ಸೊ ಅದರಲ್ಲಿ ಮೊದಲನೇದಾಗಿ ಬರುವಂತಹದ್ದು ವಾಕ್ಯ ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಸೊ ಇದು ನೀವು ಬಹಳ ಸರಿ ಓದಿದ್ದೀರಿ ಕೇಳಿದ್ದೀರಿ ಸೊ ಇಮಿಡಿಯೇಟಾಗಿ ನಿಮಗೆ ಆನ್ಸರ್ ಗೊತ್ತಿರಬೇಕು ಸೊ ಈ ಮಾತನ್ನು ಯಾರು ಹೇಳಿದರು ಎಸ್ ಕರೆಕ್ಟ್ ಈ ಮಾತನ್ನು ತೋಟದ ಮಾಲೀಕ ಯಾರಿಗೆ ಹೇಳಿದರು ಬಾಲಕನಿಗೆ ಹೇಳಿದನು ಓಕೆ ಸೊ ಈ ಮಾತನ್ನು ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ಸೊ ಎರಡನೆಯ ವಾಕ್ಯ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಸೊ ಈ ಮಾತನ್ನು ಯಾರು ಹೇಳಿದರು ಎಸ್ ಈ ಮಾತನ್ನು ಬಾಲಕ ಯಾರಿಗೆ ಹೇಳಿದ ಮಾಲೀಕನಿಗೆ ಹೇಳಿದನು ಸೊ ಈ ಮಾತನ್ನು ಬಾಲಕ ಮಾಲೀಕನಿಗೆ ಹೇಳಿದನು ನೆಕ್ಸ್ಟು ಮೂರನೆಯ ವಾಕ್ಯ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಸೊ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ನಿನ್ನ ಈ ಗುಣ ಪ್ರಾಮಾಣಿಕ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತದೆ ಅಂತ ಯಾರು ಹೇಳಿದರು ಎಸ್ ಮಾಲೀಕ ಹೇಳಿದ ಯಾರಿಗೆ ಹೇಳಿದ ಬಾಲಕನಿಗೆ ಹೇಳಿದ ಹೇಳಿದ ಅಲ್ವಾ ಸೊ ಇದನ್ನು ಸಂಪೂರ್ಣ ವಾಕ್ಯದಲ್ಲಿ ಹೇಗೆ ಬರೀತಾರೆ ಈ ಮಾತನ್ನು ಮಾಲೀಕ ಬಾಲಕನಿಗೆ ಹೇಳಿದನು ಸೊ ಈ ಮಾತನ್ನು ಏನು ಮಾಡಿದ ಮಾಲೀಕ ತೋಟದ ಮಾಲೀಕ ಬಾಲಕನಿಗೆ ಹೇಳಿದನು ಸೊ ಇಲ್ಲಿಗೆ ಯಾರು ಯಾರು ಹೇಳಿದರು ಈ ಒಂದು ಎಕ್ಸಸೈಸ್ ಮುಗೀತು ನೆಕ್ಸ್ಟ್ ಬರುವಂತಹದ್ದು ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು ಓನ್ ಸೆಂಟೆನ್ಸ್ ಓಕೆ ಸೊ ಇಲ್ಲಿ ನಾನು ಬಹಳ ಈಸಿ ಸೆಂಟೆನ್ಸನ್ನು ನೀಡಿದ್ದೇನೆ ಸೊ ನೀವು ಎರಡು ಮೂರು ವಾಕ್ಯವನ್ನು ಕೂಡ ರಚನೆ ಮಾಡ್ಬೋದು ಸೊ ಮೊದಲನೆಯ ಪದ ಏನು ಅಂದರೆ ಮನೆ ಮಾತು ಸೊ ಈ ಒಂದು ಪದಕ್ಕೆ ನಾವು ಒಂದು ಸಂಪೂರ್ಣವಾದಂತಹ ಸೆಂಟೆನ್ಸ್ ಅಥವಾ ಸಂಪೂರ್ಣವಾದಂತಹ ಒಂದು ವಾಕ್ಯವನ್ನು ರಚನೆ ಮಾಡಬೇಕು ಸೊ ಮನೆ ಮಾತಿಗೆ ಒಂದು ವಾಕ್ಯ ಏನು ಬಾಲಕನ ದೇಶ ಪ್ರೇಮ ಮನೆ ಮಾತಾಯಿತು ಸೊ ಭಾಳ ಸಿಂಪಲ್ಲಾಗಿ ನಾನು ನಿಮಗೆ ಸೆಂಟೆನ್ಸ್ ಕೊಟ್ಟಿದ್ದೇನೆ ನೆಕ್ಸ್ಟ್ ಎರಡನೆಯದು ಹೊಣೆ ಹೊತ್ತು ಸೈನಿಕರು ದೇಶ ರಕ್ಷಣೆಯ ಹೊಣೆ ಹೊತ್ತು ನಿಂತಿದ್ದಾರೆ ಸೊ ಸೈನಿಕರು ದೇಶ ರಕ್ಷಣೆಗಾಗಿ ಅಥವಾ ದೇಶ ರಕ್ಷಣೆಯ ಹೊಣೆ ಹೊತ್ತು ನಿಂತಿದ್ದಾರೆ ಸೊ ಇಲ್ಲಿ ಎರಡು ಸೆಂಟೆನ್ಸ್ ಓನ್ ಸೆಂಟೆನ್ಸನ್ನ ಸ್ವಂತ ವಾಕ್ಯವನ್ನು ನಾನಿಲ್ಲಿ ಮಾಡಿ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ಆನ್ಸರ್ ಓಕೆ ನೆಕ್ಸ್ಟ್ ಥರ್ಡ್ ಮತ್ತು ಫೋರ್ತ್ ಒನ್ ಅದು ನಿಮ್ಮ ಹೋಮ್ವರ್ಕ್ ಸೊ ನೀವು ಈಗ ಸ್ವಂತ ವಾಕ್ಯವನ್ನು ಬರಿಬೇಕು ಸೊ ಮೂರನೇ ಪದ ಏನು ಪುಟಿದೇಳು ಓಕೆ ಮೂರನೇ ಪದ ಪುಟಿದೇಳು ನಾಲ್ಕನೆಯ ಪದ ಆಕರ್ಷಿಸು ಸೊ ಈ ಒಂದು ಎರಡು ಪದಗಳಿಗೆ ನೀವೇನು ಮಾಡಬೇಕು ಸ್ವಂತ ವಾಕ್ಯವನ್ನು ಬರಿಬೇಕು ಅದು ನಿಮ್ಮ ಹೋಮ್ವರ್ಕ್ ಓಕೆ ಸೊ ಇವತ್ತು ನಾವು ಏನು ಮಾಡಿದ್ವಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವುದು ಹಾಗೆ ಕೆಳಕ್ಕೆ ಕೊಟ್ಟಿರುವಂಥ ಹೇಳಿಕೆಗಳಿಗೆ ಕಾರಣ ಕೊಡುವುದು ನಂತರ ಬರುವಂಥದ್ದು ಯಾರು ಯಾರಿಗೆ ಹೇಳಿದರು ಅದೇ ರೀತಿಯಾಗಿ ಸ್ವಂತ ವಾಕ್ಯದ ರಚನೆ ಸೊ ಇದೆಲ್ಲವನ್ನು ನಾವು ಈ ಕ್ಲಾಸಲ್ಲಿ ಮುಗಿಸಿದ್ದೇವೆ ಸೊ ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದುವರಿದಂತಹ ಅಭ್ಯಾಸವನ್ನು ಮುಂದುವರಿಸ್ತೇನೆ ಸೊ ಕೊಟ್ಟಿರುವಂತಹ ಎಲ್ಲ ಕ್ವಶನ್ ಆನ್ಸರ್ಸ್ ಅಭ್ಯಾಸವನ್ನು ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ ಅದೇ ರೀತಿಯಾಗಿ ನೋಟ್ಬುಕ್ಕಲ್ಲಿ ಕ್ಲೀನಾಗಿ ಬರ್ಕೊಳ್ಳಿ ಓಕೆ ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ ಧನ್ಯವಾದಗಳು